सेडम तालुका में आज किसानों की जानिब से एक एहतजाजी मुजाहरा रुकन असम्बली सेडम राजकुमार पाटिल तिलकौर की रिहायशगाह के सामने किया गया। इसकी क्यादत साबिक रियासती वजीर कर्नाटक समाजी शख्सियत एसके कांता ने की। इस एहतजाजी मुजाहरे में मर्द खवातीन मौजूद रहे और एहतजाज का मकसद राजेश्वरी सीमेंट फैक्ट्री मैनेजमेंट की जमीन की खरीदारी में ज्यादती है। किसानों का इल्जाम है कि उनकी जमीनों को सस्ते दामों पर खरीद कर उन्हें धोखा देते हुए कानून के खिलाफ वर्जी की गई है। ಇವತ್ತ ವ್ಯವಸ್ಥೆ ಏನಿದೆ ನಾವು ನೀವು ನೋಡಿದ್ದೀರಿ, ಹಗಲು ರಾತ್ರಿ ಕುಂತೀವಿ, ಯಾರಿಗೆ ಒಂದು ಸ್ಲೋಗನ್ ಮಾಡಿಲ್ಲ, ಯಾವ ರೀತಿಯ ಒಂದು ಇದು ಮಾಡಿಲ್ಲ. ಆದರೆ ಶ್ರೀನಿವಾಸ ಅವನು ಕಳ್ಕಳಿ, ಅವ ದಲಿತ, ಅವ ಎಷ್ಟು ಮೀಟಿಂಗ್ ಕರೆದಾನೆ, ತಾವು ಬಂದಿರಿ, ಇಲ್ಲಿ ನಾಗರಿಕ ಸಮಿತಿಯವರು ಬಂದಿದ್ರು, ಅವನು ಎಷ್ಟು ಅಂಜಿಸಿದವರು, ಇದು ಇದೊಂದು ಇದರಲ್ಲಿ ಮೀಟಿಂಗ್ ಕರೆಯೋದ್ರಲ್ಲಿ ಇವರಿಗೆಲ್ಲ ಕೊಟ್ಟಿದ್ರೆ ಒಳ್ಳೆಯದು, ಹಿಂದೆ ಇದ್ರೆ ಅದರಲ್ಲಿ ನಮ್ಮ ಸಿದ್ದರಾಮಯ್ಯ ನಮ್ಮ ಸರಿ ಬಂದು ನಾವು ಅವನು ಒಂದೇ ಸಲ ಮಂತ್ರಿ ಇದ್ದಿದ್ದೆ ಮೀಟಿಂಗ್ ತೆಗೆದು. ಶ್ರೀನಿವಾಸ ಪ್ರಸಾದ್ ಅಂತ ಹಳಿ ಮನುಷ್ಯ, ನಾನು ಸಿದ್ದರಾಮಯ್ಯ ಅವ್ರ ಮನೆಗೆ ಓದ್ತಿದ್ದೆ ಮೈಸೂರು. ಈ ವ್ಯವಸ್ಥೆ ತಮಗೆ ಕಳ್ಕಳಿ ಮನವಿ ಮಾಡಿ ಮನವಿ. ಅದರಲ್ಲಿ ಫೇರ್ ಕ್ಯಾಪಿಟಲಿಸ್ಟ್ ಅಂದರೆ ಟಾಟಾ. ಟಾಟಾನ ಆಸ್ತಿ ಆವಾಗ 32 ಕೋಟಿ ಸ್ವತಂತ್ರ, ಬಿರ್ಲಾಂದು 18 ಕೋಟಿ, ದಾಲ್ಮಿಯ 9 ಕೋಟಿ. ಇವ್ರು ತೆಳಗೆ ಉಳಿದಿದ್ದಾರೆ, ಅದಾನಿ ಅಂಬಾನಿ ಮ್ಯಾಲ ಬಂದಿದೆ. ಇವರು ಏನು ಮಾಡಿದ್ದಾರೆ ಅಂತ ಬಂದಿದ್ದಾರೆ. ಇವ್ರದ್ದು ಯಾವುದು ಕಾರ್ಖಾನೆಗಳಿಲ್ಲ, ಟಾಟಾಂದು ಸಿಮೆಂಟ್ ಫ್ಯಾಕ್ಟ್ರಿ ಉಳಿದಾರೆ, ಅವನು ಇಂಜಿನಿಯರಿಂಗ್ ಫ್ಯಾಕ್ಟ್ರೀಸ್ಗಳು, ಅವನು ನ್ಯಾಷನಲಿಸ್ಟ್. ನಮ್ಮ ದೇಶದಾಗ ಎರಡು ಜನರು ಮತ್ತು ಈ ದೇಶದ ಬಗ್ಗೆ ಕಾಳಜಿ ಉಳ್ತಕ್ಕಂಥವ್ರು ಅಂದರೆ ಪಾರ್ಸಿ ಕಮ್ಯುನಿಟಿಯ ಟಾಟಾ, ಇನ್ನೊಬ್ಬರು ವಾಲ್ಚನ್ ಗ್ರೂಪ್ಸ್. ರೈತರ ಪರಿಸ್ಥಿತಿ ಆಮೇಲೆ ಈ ಸರ್ಕಾರಗಳು 79A(b) ಇನ್ ಲ್ಯಾಂಡ್ ರಿಫಾರ್ಮ್ ಆ್ಯಕ್ಟ್ ಅದನ್ನು ಟೋಟಲಿ ಬದಲಾವಣೆ ಮಾಡಿ ಈಗ ಯಾರು ಜಮೀನು ಖರೀದಿ ಮಾಡ್ತಾ ಇದ್ದಾರೆ ಅಂದರೆ ಉಳ್ಳವರು ರೈತರು ಮಾರಾಟ ಮಾಡಿ ಮನೆಗೆ ಹೋಗ್ತಕ್ಕಂಥ ಪರಿಸ್ಥಿತಿ. ಇದಕ್ಕೆ ಇಷ್ಟೆಲ್ಲ ಇಂಥವರು ಇವರು ಹಗಲು ರಾತ್ರಿ ನೀವು ನೋಡಿದ್ದೀರಿ ಇವರು ಯಾವ ರೀತಿ ಕೂತಿದ್ದಾರೆ. ಇವರಿಗೆ ನೋಡಿ ಇಲ್ಲಿ ಕನಿಕರ ಬೇಡ, ನನಗೆ ಕನಿಕರ ಇದು ಬೇಕು ಅಂತ ನಾವಲ್ಲ, ನಾವು ಹಕ್ಕು ಪಡಿಬೇಕು ಅಂತೀವಿ, ಇದು ರೈಟ್ ಇದೆ. ನಮ್ಮ ಜಮೀನು ನಮ್ಮ ಜಮೀನು ನಮ್ಮ ಇದನ್ನು ಫಂಡಮೆಂಟಲ್ ರೈಟನ್ನು ಕಿತ್ಕೊಂಡು ಒಬ್ಬ ಕ್ಯಾಪಿಟಲಿಸ್ಟ್ ಬಾಂಡವಾಳಶಾಹಿಗಳಿಗೆ ನೀವು ಕೊಡ್ತೀರಿ. ಬಾಂಡವಾಳಶಾಹಿಗಳು ಇವತ್ತಿನ ದಿವಸ ದೊಡ್ಡ ಪ್ರಮಾಣ ನೋಡ್ತಾ ಇದ್ರಿ, ಅದಾನಿ ಅಂಬಾನಿ ಸ್ವತಂತ್ರ ಪೂರ್ವದಲ್ಲಿ ಎಲ್ಲರ ಅದು ಇದು ಮಾಡ್ತಾ ಇದ್ರು. ಈಗ ಬಂದಿದ್ದು ಯಾರು? ಅದಾನಿ ಅಂಬಾನಿ. ಇವರು ಎಲ್ಲಿದ್ದು ಬಂದರು? ಯಾವ ಮ್ಯಾನುಫ್ಯಾಕ್ಚರಿಂಗ್ ಇದೆ? ಸಿಂಥೆಟಿಕ್ ಅಂಬಾನಿ ಸಿಂಥೆಟಿಕ್. ವಾಜಪೇಯಿ ಗೌರ್ಮೆಂಟ್ನಾಗ ಬಂದರು, ಪ್ರಮೋದ್ ಮಹಾಜನ್ ಅವನಿಗೆ ತಂದ. ಇವ್ರಿಗೆ ಯಾರು ತಂದರು? ಅದಾನಿಗೆ, ನಿಮ್ಗೆ ಗೊತ್ತಿಲ್ಲ. ಇವರು ಇವತ್ತು ಅದಾನಿದು ಎಲ್ಲ ಹೊರಗೆ ಬಿದ್ದಿದೆ.